आदित्यः प्रेक्ष्य जप्त्वा तु परं हर्षमवाप्तवान् त्रिराजम्य शुचिर्भूत्वा धनुरादाय वीर्यवान् रावणं प्रेक्ष्य हृष्टात्मा युद्धाय समुपागमतु सर्वयत्नेन महता वधे तस्य धृता भवतु आदितेयन दिव्यमन्त्रजपान्वितं शुचियागुतं मेदिनीकृतयाण्मना च मनं निगर्षतुमेत्तिदं क्रोधदिन्दुरुचापमं धृतियान्तु दिक्कनलेलुतं मोदुविन्दशकण्ठनं दिटदिन्दयनुत्तमे नोडिदम् ಅಗಸ್ತ್ಯರಿಂದ ಉಪದೇಶವನ್ನು ಪಡೆದು ದೃಢ ನಿಶ್ಚಯವನ್ನು ಮಾಡಿದ ಮೇಲೆ ಶ್ರೀರಾಮಚಂದ್ರ ಏನು ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೀಗೆ ಹೇಳ್ತಾರೆ. ತ್ರಿರಾಸಮ್ಯ ಶುಚಿರ್ಭೂತ್ವ ಧನುರಾಧಾಯ ವೀರ್ಯವಾನ್ ಎಂದು ಆರಂಭವಾಗುವಂತಹ 29ನೇ ಶ್ಲೋಕ ಮತ್ತು ಸರ್ವಯತ್ನೇನ ಮಹತಾ ವಧೇ ತಸ್ಯ ಧೃತೋಭವತ್ ಎಂದು ಅಂತ್ಯವಾಗುವಂತಹ 29, 30 ಈ ಎರಡೂ ಶ್ಲೋಕಗಳನ್ನು ಸೇರಿಸಿ 19ನೇ ಪದ್ಯವನ್ನು ಹೀಗೆ ಅನುವಾದ ಮಾಡಿದ್ದಾರೆ. ಆದಿತೇಯನ ದಿವ್ಯ ಮಂತ್ರ ಜಪಾನ್ವಿತಂ ಶುಚಿಯಾಗತ. ಆದಿತೇಯನ ಅದಿತಿಯ ಮಗನಾದಂತಹ ಆದಿತ್ಯನ ಅಥವಾ ಸೂರ್ಯನ ದಿವ್ಯ ಮಂತ್ರವನ್ನು ಅಗಸ್ತ್ಯರಿಂದ ಪಡೆದ ಮೇಲೆ ಅದನ್ನು ಜಪ ಮಾಡುವುದಕ್ಕೋಸ್ಕರ ಒಂದು ಸಲ ಅವನು ಶುಚಿಯಾಗ್ತಾನೆ. 3 ಆಚಮನವನ್ನು ಮಾಡಿ ಶುಚಿಯಾಗಿ ಮೇದಿನೀಸುತೆಯಾಣ್ಮನು ಆಚಮನಂ ನೆಗಳ್ದು. ಅಂದರೆ ಮೇದಿನೀಸುತೆ ಭೂಮಿಜೆಯಾದಂತಹ ಸೀತೆಯನ್ನು ವರಿಸಿದಂತಹ ಸೀತೆಯ ಪತಿಯಾದಂತಹ ಶ್ರೀರಾಮಚಂದ್ರನು ಆಚಮನವನ್ನು ಮಾಡಿ ಅದೆಲ್ಲವನ್ನು ಮಾಡಿದ ಮೇಲೆ ಆ ಜಪವನ್ನು 3 ಮಾಡಿದ ಮೇಲೆ ಅವನೊಳಗೆ ಶಕ್ತಿಯ ಸಂಚಾರವಾಗಿ ಆ ಶಕ್ತಿಯ ಜೊತೆಗೆ ರಾವಣನ ಮೇಲಿನ ಕೋಪ 10 ಕ್ರೋಧದಿಂದ ಉರುಚಾಪಮಂ ಧೃತಿಯಾಂತು ದಿಗ್ಗನೆಯಲೇಳುತ್ತಂ ಮೋದುವೆಂ ದಶಕಂಠನಂ ದಿಟದಿಂದ ಎನಿಸುತ್ತವೆ ನೋಡಿದಂ. ಅವನಲ್ಲಿ ಆ ಆವಿರ್ಭೂತವಾದ ಕ್ರೋಧ, ರಾವಣನ ಮೇಲಿನ ಕ್ರೋಧದಿಂದ ಅವನು ಚಾಪವನ್ನು ಶ್ರೇಷ್ಠವಾದ ತನ್ನ ಚಾಪವನ್ನು ಬಿಲ್ಲನ್ನು ಕೈಗೆ ತೆಗೆದುಕೊಂಡು ಯುದ್ಧ ಸನ್ನದ್ಧನಾಗ್ತಾನೆ. ಆಗ ಯುದ್ಧ ಮಾಡಲೆಂದೇ ಬಂದಂತಹ ದಶಕಂಠನನ್ನು ನೋಡಿ ಮತ್ತಷ್ಟು ರೋಷದಿಂದ ಮತ್ತಷ್ಟು ಸಂತೋಷ, ಅವನಿಗೆ ರೋಷ ಸಂತೋಷ ಎರಡೂ ಆಗುತ್ತೆ. ತನ್ನ ಪತ್ನಿಯನ್ನು ಅನ್ಯಾಯವಾಗಿ ಮೋಸದಿಂದ ಬಂದು ಕದ್ದೊಯ್ದಿದ್ದಾನೆ ಅನ್ನುವಂತಹ ರೋಷ, ಮತ್ತು ಈಗ ತನ್ನೊಂದಿಗೆ ತನ್ನ ಸರ್ವಶಕ್ತಿಯನ್ನು ಕಾದಲು ಬಂದಿದ್ದಾನೆ ಒಂದು ಪ್ರತಿಸ್ಪರ್ಧಿಯಂತೆ. ಏಕೆಂದರೆ ಯುದ್ಧ ಮಾಡುವಂಥವರಿಗೆ ಒಂದು ಯೋಗ್ಯರಾದ ಪ್ರತಿಸ್ಪರ್ಧಿ ದೊರೆತರೆ ಅವರಿಗೆ ಯುದ್ಧ ಮಾಡುವುದಕ್ಕೆ ಬಹಳ ಖುಷಿಯಾಗುತ್ತೆ. ಈಗ ವಾಲ್ಮೀಕಿಗಳೇ ಒಂದು ಕಡೆ ಹೇಳ್ತಾರೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ ರಾಮ ರಾವಣಯೋರ್ಯುದ್ಧ ರಾವಣ ರಾಮ ರಾವಣಯೋರಿವಹ ಅಂತ. ಅಂದರೆ ಗಗನಕ್ಕೆ ಈಗ ನಾವು ಯಾವುದನ್ನಾದರೂ ಅದರ ಒಂದು ಗುಣವನ್ನು ಅವಗುಣವನ್ನು ಯಾವುದನ್ನಾದರೂ ಹೇಳಬೇಕಾದ್ರೆ ಅದನ್ನು ಪರಿಣಾಮಕಾರಿಯಾಗಿ ಹೇಳಬೇಕಾದ್ರೆ ಅದನ್ನು ಇನ್ನೊಂದು ವಸ್ತುವಿಗೆ ಹೋಲಿಸ್ತೀವಿ. ಅಲ್ಲಿ ಈಗ ಒಂದು ನಮ್ಮ ಮನೆಯ ಮುಂದೆ ಒಂದು ಕೆರೆ ಅಂದರು, ಯೋ ಆ ಕೆರೆ ಎಷ್ಟು ದೊಡ್ಡ ಸಮುದ್ರ ಕಂಡ ಕಾಣುತ್ತೆ ಅಂತ. ಸಮುದ್ರವಲ್ಲದಿದ್ದರೂ ಈ ರೀತಿ ಉತ್ಪ್ರೇಕ್ಷಿತವಾದಂತಹ ಉಪಮೆ ಯಾವುದಕ್ಕಾದರೂ, ಅವನು ಎಷ್ಟು ನೀಚ ಅಂದರೆ ಅವನು ಮಹಾನೀಚ ಹಂದಿ ಹಾಗೆ, ಹೀಗೇನಾದರೂ ಒಂದು ಉಪಮೆಯನ್ನು ಕೊಡ್ತೀವಿ. ಹಾಗಾದರೆ ಸಾಗರ ಎಷ್ಟು ದೊಡ್ಡದಿದೆ ಅಂತ ಅದಕ್ಕೆ ಯಾವ ಉಪಮೆಯನ್ನು ಕೊಡಬಹುದು? ಸಾಗರವನ್ನು ಇನ್ನೂ ಒಂದು ಉತ್ಪ್ರೇಕ್ಷಿಸಿ ಹೇಳುವಂತಹ ಯಾವ ಒಂದು ಜಲಾಶಯವೂ ಪ್ರಪಂಚದಲ್ಲಿ ಇಲ್ಲವಾದ್ದರಿಂದ ಸಾಗರಂ ಸಾಗರೋಪಮಂ, ಹಾಗೆ ಆಕಾಶ ಎಷ್ಟು ವಿಸ್ತಾರವಾದದ್ದು, ಅದಕ್ಕೆ ಮತ್ತೊಂದು ಉಪಮಾನವಾದಂಥ ವಸ್ತುವನ್ನು ಕೊಡುವುದಕ್ಕೆ ಸಾಧ್ಯವೇ? ಆದ್ದರಿಂದ ಗಗನಂ ಗಗನಾಕಾರಂ,
ಸಾಗರಂ ಸಾಗರೋಪಮಂ. ಹಾಗಾದರೆ ರಾವಣ ರಾಮರಾವಣರ ಯುದ್ಧ ಹೇಗಿತ್ತು? ರಾಮರಾವಣರ ಯುದ್ಧ ರಾಮರಾವಣರ ಯುದ್ಧದಂತೆಯೇ ಇತ್ತು. ಅದಕ್ಕೆ ಯೋಗ್ಯವಾದ ಉಪಮೆಯನ್ನು ಕೊಟ್ಟು ಅದರ ಒಂದು ಪರಿಣಾಮವನ್ನು ಹೆಚ್ಚು ಮಾಡುವಂತಹ ಬೇರೆ ಯಾವ ಒಂದು ಯುದ್ಧವೂ ಇಲ್ಲ ಅಂತನ್ನುವುದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ಇಲ್ಲಿ ಅವನು ದಶಕಂಠನಾದಂಥವನು ತನ್ನ ಜೊತೆಗೆ ಯುದ್ಧಕ್ಕೆ ಬಂದಾಗ ಕ್ರೋಧದ ಜೊತೆಗೆ ಅವನು ಸಂತೋಷದೂ ಉಂಟಾಗುತ್ತದೆ. ಹಾಗಾಗಿ ಅವನನ್ನು ಮೋದುವೆಂ, ಅವನನ್ನು ಒಂದು ಸತಿಗೆ ನಾಶ ಮಾಡ್ತೀನಿ ಸತ್ಯವಾಗಿಯೂ ಎನ್ನುತ್ತಾ ಸರ್ವಶಕ್ತಿಯನ್ನು ಪ್ರಯೋಗಿಸಲು ಸನ್ನದ್ಧನಾಗಿ ದೃಢ ನಿಶ್ಚಯವನ್ನು ಮಾಡ್ತಾನೆ ಶ್ರೀರಾಮಚಂದ್ರ. ಅಥರ ವಿರವದಂ ನಿರೀಕ್ಷರ ಮುದಿತ ಮನ ಪರಮಂ ಪ್ರಹೃಷ್ಯಮಾಣ ದಿಶಿತರಪತಿ ಸಂಕ್ಷಯಂ ವಿದಿತ್ವಾ ಸುರಗಣ ಮಧ್ಯಗತೋ ವಚಸ್ವರೀತಿ ನಿಶಿತರಪತಿ ಸಂಕ್ಷಯಂ ವಿದಿತ್ವಾ ಸುರಗಣ ಮಧ್ಯಗತೋ ವಚಸ್ವರೇತಿ. ಭಾನು ಸಮುದವಾಂತು ನಿಜ್ಜರ ವೃಂದ ಮಧ್ಯದೊಳಪ್ಪುದಂ ದಾನವೇಂದ್ರ ದಶಾಸ್ಯ ನಾಶನಮಪ್ಪುದಂ ಬಗೆದಾಕ್ಷಣಂ ಬಾನಿನಿಂ ರಘುರಾಮನಂ ಪರಿವೀಕ್ಷಿಸುತ್ತು ಸುರ್ದಂ ಜಯಂ ಮನೂನಮೈ ನಿನಗಿಂದು ಧೈರ್ಯದೆ ಕಾದು ರಾಘವ ಸತ್ವರಂ ಮನೂನಮೈ ನಿನಗಿಂದು ಧೈರ್ಯದೆ ಕಾದು ರಾಘವ ಸತ್ವರಂ. ಆದಿತ್ಯ ಹೃದಯ ಸ್ತೋತ್ರದ ಕಟ್ಟಕಡೆಯ ಅಥವಾ ಫಲಶ್ರುತಿಯ ಕಟ್ಟಕಡೆಯ ಒಂದು ಶ್ಲೋಕ ಹೀಗಿದೆ. ಅಥ ರವಿವರದ ನಿರೀಕ್ಷ್ಯ ರಾಮಂ ಮುದಿತ ಮನಃ ಪರಮಂ ಪ್ರಹಸ್ಯ ಮಾಣ ಎಂದು ಮೊದಲಿನ ಸಾಲು ಹೀಗೆ ಆರಂಭವಾಗುತ್ತದೆ. ಅದನ್ನು ಕವಿಗಳು ಇಷ್ಟು ಒಂದು ಸುಂದರವಾಗಿ ಅನುವಾದ ಮಾಡಿದ್ದಾರೆ. ಭಾನು ಸಮ್ಮುದ ವಾಂತು ನಿರ್ಜರ ವೃಂದ ಮಧ್ಯದೊಳಪ್ಪುತಂ ದಾನವೇಂದ್ರ ದಶಾಶ್ಯ ನಾಶನ ಮಪ್ಪುದಂ ಬಗೆದಾಕ್ಷಣಂ ಬಾಣಿ ನಿಂ ರಘುರಾಮನಂ ಪರಿವೀಕ್ಷಿಸುತ್ತು ಸುರ್ಧಂ ಜಯಂ ನೂನಮಯಿ ನಿನಗಿಂದು ಧೈರ್ಯದೆ ಕಾದು ರಾಘವ ಸತ್ವರಂ. ಆ ಸಮಯದಲ್ಲಿ ದೇವತೆಗಳ ಮಧ್ಯದಲ್ಲಿ ನಿರ್ಜರ ವೃಂದದ ಮಧ್ಯದಲ್ಲಿ ಒಪ್ಪುವಂತಹ ಭಾನು ಸೂರ್ಯ ಅಲ್ಲಿ ರಾಮರಾವಣರ ಯುದ್ಧವನ್ನು ನೋಡುವುದಕ್ಕೋಸ್ಕರ ರಾಮನಿಂದ ರಾವಣನ ವಧೆಯಾಗುವುದನ್ನು ನೋಡುವುದಕ್ಕೋಸ್ಕರ ಕಾದಿದ್ದಂತಹ ದೇವತೆಗಳ ಮಧ್ಯದಲ್ಲಿ ನಿರ್ಜರ ವೃಂದದ ಮಧ್ಯದಲ್ಲಿ ಸೂರ್ಯನು ಕಾಣಿಸ್ಕೊಳ್ತಾನಂತೆ. ಅಲ್ಲಿ ಕಾಣಿಸ್ಕೊಂಡು ಅಷ್ಟು ಹೊತ್ತಿಗಾಗಲೇ ರಾಮ ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಅವನು ಸೂರ್ಯದೇವನ ಮನ ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಅವನು ಜಪಿಸಿದ್ದಾನೆ ಮೂರು ಬಾರಿ. ಇದರಿಂದ ಅತ್ಯಂತ ಪ್ರಸನ್ನನಾದ ಸೂರ್ಯರ ದೇವನು ಶ್ರೀರಾಮಚಂದ್ರನನ್ನೇ ನೋಡುತ್ತಾ ಹೇಳ್ತಾನೆ, ನಿಶಾಚರನಾದ ರಾವಣನಿಗೆ ಮರಣಕಾಲವು ಸಮೀಪಿತವಾಗಿದೆ ಸನ್ನಿಹಿತವಾಗಿದೆ ಎಂಬುದನ್ನು ತಿಳಿದು ಹರ್ಷಪೂರ್ವಕವಾಗಿ ಅವನು ಹೇಳ್ತಾನೆ. ವಚಸ್ತ್ವರೇತಿ ಹೇಳ್ತಾನೆ, ತ್ವರ ರಾವಣನನ್ನು ಸಂಹರಿಸಲು ಬೇಗ ಕೆಲಸ ಮಾಡು, ತ್ವರೆ ಮಾಡು, ಬೇಗ ಯುದ್ಧ ಮಾಡು ಅಂತ ರಾಘವನಿಗೆ ಹೇಳ್ತಾನೆ. ಅದನ್ನು ಕವಿಗಳಿಲ್ಲಿ ಹೇಳ್ತಾರೆ, ಬಾಣಿ ನಿಮ್ ರಘುರಾಮನಂ ಪರಿವೀಕ್ಷಿಸುತ್ತು ಸುದ್ದಂ ಜಯಂ ನೂನಮಯಿ ನಿನಗಿಂದು, ನಿನಗೆ ಜಯ ಇವತ್ತು ನಿಶ್ಚಯವಾಗಿದೆ, ನಿನಗೆ ಖಚಿತವಾಗಿದೆ, ನಿನಗೆ ಧೈರ್ಯ ಜಯ ಸಿಗುತ್ತದೆ, ಅದರಿಂದ ಧೈರ್ಯದಿಂದ ಕಾದು ರಾಘವ ಅಂತ ಹೇಳಿ ಸೂರ್ಯನು ಸಹಿತ ರಾವಣನೊಂದಿಗೆ ರಾಮನ ಯುದ್ಧಕ್ಕೆ ರಾಮನಿಗೆ ಪ್ರೋತ್ಸಾಹವನ್ನು ಕೊಡುತ್ತಾನೆ ಅನ್ನುವುದರ ಒಂದು ಉಲ್ಲೇಖದೊಂದಿಗೆ ಆದಿತ್ಯ ಹೃದಯ ಸ್ತೋತ್ರ ಸಂಪೂರ್ಣವಾಗುತ್ತದೆ. ಇಂಥ ಒಂದು ಉತ್ಕೃಷ್ಟವಾದಂತಹ ಸ್ತೋತ್ರವನ್ನು ರಾಮನ ಕಾರಣವಾಗಿ ಜಗತ್ತಿಗೆ ಇತ್ತಂತಹ ಅಗಸ್ತ್ಯ ಮಹಾಮುನಿಗಳು ಮಾಡಿರುವಂತಹ ಉಪಕಾರ
ಅನ್ಯಾದೃಶ್ಯವಾದದ್ದು. ಯಾಕೆಂದರೆ ಯಾವುದೇ ಒಂದು ಸ್ತೋತ್ರವನ್ನು ಯಾರೋ ಒಂದು ನೆಪ ಮಾಡಿ ನಮಗೆ ಕೊಡ್ತಾನೇ ಬಂದಿದ್ದಾರೆ ನಮ್ಮ ಹಿರಿಯರು. ಇವುಗಳ ಒಂದು ಅನುಷ್ಠಾನದಿಂದ, ಜಪದಿಂದ, ಅಂದರೆ ಏಕೈಕ ಚಿತ್ತದಿಂದ, ದೃಢ ಚಿತ್ತದಿಂದ, ಒಂದು ಅಸ್ಖಲಿತವಾದ ನಂಬಿಕೆಯಿಂದ, ಭಕ್ತಿಯಿಂದ ಜಪ ಮಾಡಿದಾಗ ಅವರು ಹೇಳುವಂತಹ ಎಲ್ಲ ಫಲಶ್ರುತಿಗಳು ನಮಗೆ ಸಿಗುತ್ತೆ. ಇಂತಹ ಒಂದು ಸುಂದರವಾದಂತಹ ಆದಿತ್ಯ ಹೃದಯದ ಸ್ತೋತ್ರ ರಾಜ ಅಂತ ಕರೀತಾರೆ. ಆದಿತ್ಯ ಹೃದಯವನ್ನು ಕನ್ನಡಕ್ಕೆ ಬಹಳ ಅಂದವಾಗಿ, ಚಂದವಾಗಿ, ಯೋಗ್ಯವಾಗಿ, ಸರಳವಾಗಿ ಅನುವಾದಿಸಿ ಶಂಕರನಾರಾಯಣ ಅವರು ಸಹಿತ ಕನ್ನಡದ ಜನತೆಗೆ ಮಹದುಪಕಾರವನ್ನು ಮಾಡಿದ್ದಾರೆ. ಯಾವುದೇ ಶ್ಲೋಕವನ್ನು ಅದರಲ್ಲಿರುವ ಮಂತ್ರದ ಸಂಸ್ಕೃತದ ಪದಗಳ ವೈಭವಕ್ಕೆ ನಾವು ಮಾರು ಹೋಗಿ ಅದನ್ನು ಹೆಚ್ಚು ಪ್ರಶ್ನೆ ಮಾಡದೆ ನಾವು ಅರ್ಥವಾಗದಿದ್ದರೂ ಸಹಿತ ನಾವು ಬೇಕಾದಷ್ಟು ಸ್ತೋತ್ರಗಳನ್ನು, ಮಂತ್ರಗಳನ್ನು ಜಪ ಮಾಡ್ತೀವಿ. ಆದರೆ ಯಾವಾಗಲೂ ಅರ್ಥವನ್ನು ಅರಿತು ಆ ಅರ್ಥವನ್ನು ಮನಸ್ಸಿನಲ್ಲಿ ಪರಿಭಾವಿಸುತ್ತಾ ಒಂದು ಸ್ತೋತ್ರವನ್ನು ಹೇಳಿದಾಗ ಅದು ಹೆಚ್ಚು ಫಲ ಕೊಡುತ್ತೆ, ಅದು ನಮಗೂ ಸಹಿತ ಹೆಚ್ಚು ಖುಷಿ ಕೊಡುತ್ತೆ. ಅರ್ಥವಾಗಿ, ಅರ್ಥಪೂರಕವಾಗಿ ನಾವು ಹೇಳ್ತಾ ಹೋದಾಗ ಆ ಅರ್ಥ ನಮ್ಮೊಳಗೆ ಇಳಿದಾಗ ಹೆಚ್ಚಿನ ಸಂತೋಷವನ್ನು ಕೊಡುತ್ತೆ. ಅದು ಅರ್ಥಪೂರ್ವಕವಾಗಿ ಅನುಸಂಧಾನ ಮಾಡಿದಾಗ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹೀಗೆ ಇಂತಹ ಸುಂದರವಾದ ಒಂದು ಸ್ತೋತ್ರ ರಾಜವನ್ನು ನಮಗೆ ಅನುವಾದದ ಮೂಲಕ ಇತ್ತಂತಹ ಶಂಕರನಾರಾಯಣ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸುತ್ತಾ ಈ ಒಂದು ವ್ಯಾಖ್ಯಾನವನ್ನು ಮುಗಿಸ್ತಾ ಇದ್ದೀನಿ. ಈ ಆದಿತ್ಯ ಹೃದಯವನ್ನು, ಅಗಸ್ತ್ಯ ಪ್ರಣೀತವಾದ ಆದಿತ್ಯ ಹೃದಯವನ್ನು ನಮ್ಮ ಜನಗಳು ಸಹಿತ ಅಷ್ಟೇ ನಿಷ್ಠೆ, ಭಕ್ತಿ, ಏಕಾಗ್ರತೆ, ನಂಬಿಕೆಯಿಂದ ದಿನಕ್ಕೆ 3 ಬಾರಿ ಜಪ ಮಾಡ್ತಾ ಒಂದು ಕಾಂಕ್ಷಿತ ಫಲಗಳನ್ನು ಎಲ್ಲರೂ ಪಡೆಯುವಂತಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.